ಇನ್ನೊಂದು ಕಡೆಯಲ್ಲಿ ಬೆಂಗಳೂರಿನ ಗವಿಗಂಗಾಧರ ದೇವಸ್ಥಾನದಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ವಿಶೇಷ ಪೂಜೆಯನ್ನು ದೇವರಿಗೆ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಸಾಕಷ್ಟು ಭಕ್ತರು ಬೆಳಿಗ್ಗೆಯಿಂದ ಬಂದು ದೇವರ ದರ್ಶನವನ್ನು ಪಡಿತಾ ಇದ್ದಾರೆ. ಸಂಜೆ 5:20 to 5:23 ಈ ಟೈಮ್ ಇದೆ. ಇಲ್ಲಿ ಶಿವಲಿಂಗಕ್ಕೆ ಸೂರ್ಯರಶ್ಮಿ ಚುಂಬನ ಕೂಡ ಆಗುತ್ತೆ. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವರಿಗೆ ನಮಿಸಲಿದ್ದಾನೆ ದಿನಕರ. ಸಂಜೆ ಲಿಂಗಸ್ಪರ್ಶ ಬಳಿಕ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಕೌತುಕ ವೀಕ್ಷಣೆಗೆ ದೇವಾಲಯದ ಹೊರಭಾಗದಲ್ಲಿ LED ಸ್ಕ್ರೀನ್ ಹಾಕಲಾಗಿದೆ. ಈ ಮೂಲಕ ದೇವರ ದರ್ಶನವನ್ನು ಕೂಡ ನೀವು ಪಡಿಬಹುದು. ಸೂರ್ಯ ರಶ್ಮಿ ಸ್ಪರ್ಶ ವೇಳೆ ಅರ್ಚಕರು ದೇವಸ್ಥಾನದ ಒಳಗೆ ಅಂತೇಳಿದರೆ ಗರ್ಭಗುಡಿಯ ಒಳಗೆ ಅರ್ಚಕರು ಮಾತ್ರ ಇರ್ತಾರೆ, ಬೇರೆ ಯಾರಿಗೂ ಕೂಡ ಪ್ರವೇಶ ಇಲ್ಲ. ಎಲ್ಲರೂ LED ಸ್ಕ್ರೀನ್ ಮೂಲಕವೇ ಈ ಸೂರ್ಯ ರಶ್ಮಿ ಚುಂಬನದ ಏನು ಕೌತುಕದ ಕ್ಷಣ ಇದೆ ಇದನ್ನು ಕಣ್ ತುಂಬಿಕೊಳ್ಬೇಕು. ಹಾಗೆಯೇ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಬೆಳಗ್ಗಿನಿಂದಲೂ ಕೂಡ ಸರತಿ ಸಾಲಲ್ಲಿ ಬಂದು ದೇವರ ದರ್ಶನವನ್ನು ಭಕ್ತರು ಪಡಿತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಮಾಜಿ ಸಚಿವರಾಗಿರುವಂಥ ರೇವಣ್ಣವರು ಕೂಡ ಇವತ್ತು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆದರು. ಗವಿಗಂಗಾಧರ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಬಂದಂಥ ಎಲ್ಲ ಭಕ್ತರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸರತಿ ಸಾಲಲ್ಲಿ ಭಕ್ತರು ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಸಂಭ್ರಮ ಮನೆ ಮಾಡಿದೆ. ಕಾರ್ಯಕ್ರಮಗಳೆಲ್ಲವೂ ಕೂಡ ನಡೀತಾ ಇದೆ. ಸಂಜೆ ಎಷ್ಟೊತ್ತಿಗೆ ಸೂರ್ಯರಶ್ಮಿ ಶಿವಲಿಂಗದ ಮೇಲೆ ಬೀಳುತ್ತೆ, ಇವತ್ತಿನ ವಿಶೇಷ ಏನು, ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಯಲ್ಲಿ ಪ್ರಧಾನ ಅರ್ಚಕರಂತ ಸುಂದರ ದೀಕ್ಷಿತ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಪ್ರಮುಖವಾಗಿ ದೇವಸ್ಥಾನದ ವಿಶೇಷತೆಯನ್ನು ಮೊದಲು ಹೇಳಬೇಕು, ಯಾಕಂದರೆ ಸುಮಾರು 9ನೇ ಶತಮಾನದಲ್ಲಿ ಕಟ್ಟಿದ್ದಂತ ದಕ್ಷಿಣಾಭಿಮುಖವಾಗಿರುವಂಥದ್ದು ಇದೆಲ್ಲವೂ ಕೂಡ ಭಾಳ ವಿಶೇಷ. ಇದ್ರ ದೇವಸ್ಥಾನದ ಬಗ್ಗೆ ಮೊದಲು ವಿಶೇಷವನ್ನು ತಿಳಿಸ್ಬೋದು. ಧನುರ್ಮಾಸ 30 ದಿನಗಳ ಕಾಲ ಸ್ವಾಮಿಗೆ ಬೆಳಗ್ಗೆ 5 ಗಂಟೆಗೆ ಅಭಿಷೇಕ ಆಗ್ತಾ ಇತ್ತು. ಅದೇ ರೀತಿ ಇವತ್ತು ಅಂತಿಮ ದಿನ ಸ್ವಾಮಿಗೆ ಬೆಳಗ್ಗೆ 5 ಗಂಟೆಗೆ ಅಭಿಷೇಕ ಮಾಡಿ 6 ಗಂಟೆಗೆ ಮಹಾಮಂಗಳಾರತಿ ಮಾಡಿ 6 ಗಂಟೆಯಿಂದ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆಯನ್ನು ಮಾಡಿದೆ. ಉತ್ತರಾಯಣ ದಕ್ಷಿಣಾಯನ ಪುಣ್ಯ ಪರ್ವಕಾಲದಲ್ಲಿ ಸೂರ್ಯನ ಪೂಜೆ ಇವತ್ತು ಸಾಯಂಕಾಲ ಆಗುತ್ತೆ. 5:20 5:23 ಕಾಲ ಸ್ವಾಮಿ ಮೇಲೆ ಸೂರ್ಯನ ಪೂಜೆ ಆಗುತ್ತೆ. ಅದಕ್ಕೆಲ್ಲರಿಗೂ ದರ್ಶನದ ಭಾಗ್ಯಕ್ಕೆ ಹೊರಗಡೆ ನಾವು ಪೆಂಡಾಲ್ ಹಾಕಿ LED TVನ ಅಳವಡಿಸಿ ಎಲ್ಲರಿಗೂ ಇಲ್ಲಿಂದ ನೇರವಾದ ದರ್ಶನದ ಭಾಗ್ಯವನ್ನು ಮಾಡ್ತೀವಿ. ಅದಾದ ನಂತರ 6 ಗಂಟೆಯಿಂದ ಎಲ್ಲರಿಗೂ ಮುಕ್ತ ದರ್ಶನಕ್ಕೂ ವ್ಯವಸ್ಥೆ ಮಾಡಿದ್ದೀವಿ. 6 ರಿಂದ ರಾತ್ರಿ 11 ಗಂಟೆವರೆಗೂ ದೇವಸ್ಥಾನದಲ್ಲಿ ದರ್ಶನ ಮಾಡಿ ತೀರ್ಥ ಪ್ರಸಾದ ಕೈಂಕರಿಗಳನ್ನೆಲ್ಲ ನಾವು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಎಲ್ಲರೂ ಬಂದು ಆ ಪರದೆಯ ಮೇಲೆ ಈ ಸೂರ್ಯ ಪೂಜೆಯನ್ನು ದರ್ಶನ ಮಾಡಿ ತದನಂತರ ಮೂಲಮೂರ್ತಿಯನ್ನು ದರ್ಶನ ಮಾಡಲಿ ಅಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. 8 ಗಂಟೆಗೆ ಇದು ಸೂರ್ಯರಶ್ಮಿಗೆ ಬಂದು 8 ನಿಮಿಷಗಳ ಕಾಲ ಇರಬಹುದು ಸರ್? ಅತಿ ಹೆಚ್ಚು ಇದ್ದಿದ್ದು ಎಷ್ಟು ಸಮಯ ಕಾಲ ಸೂರ್ಯರಶ್ಮಿ? ತುಂಬ ಕಾಲಗಳಲ್ಲಿ ಸೂರ್ಯ ಒಂದು ಕಡೆ ನಿಂತ್ಕೊಳ್ಳಲ್ಲ, ಸೂರ್ಯನ ಮೂಮೆಂಟ್ಸ್ ಆಗ್ತಾ ಇರುತ್ತೆ. ಪಾದಾದಿ ಕೇಶ ಅಂತಂ, ಸ್ವಾಮಿಯ ಕೆಳಗಡೆ ಸೂರ್ಯಪಾನೆಯ ಕೆಳಗಡೆಯಿಂದ ಹಿಡಿದು ಲಿಂಗದ ಮೇಲೆ ಬರೋ ಅಷ್ಟೊತ್ತಿಗೆ 3 ನಿಮಿಷಗಳ ಕಾಲ ಆಗುತ್ತೆ. ಆ ಲಿಂಗದ ಮೇಲೆ ಎಷ್ಟೊತ್ತಿದೆ ಅನ್ನೋದು ಮುಂದಿನ ಭವಿಷ್ಯಕ್ಕೆ ಒಂದು ನಾಂದಿ. ಅದು ಅತಿ ಹೆಚ್ಚು ಸಮಯ ಯಾವಾಗಿತ್ತು ಸರ್ ಹಿಂದೆ ನೋಡಿದಾಗ? ಯಾವ ಕಾಲದಲ್ಲೂ 2 ಸೆಕೆಂಡ್ ಮೇಲೆ ನಿಂತಿಲ್ಲ ದೇವರು. ಒಂದು 5 ವರ್ಷಗಳ ಹಿಂದೆ ಒಂದು 7 ಸೆಕೆಂಡ್ಗಳ ಕಾಲ ಲಿಂಗದ ಮೇಲಿತ್ತು. ಆ ವರ್ಷ ಎಲ್ಲ ಸಮೃದ್ಧಿಯಾಗಿತ್ತು. 3 ವರ್ಷದ ಕೆಳಗಡೆ ಲಿಂಗದ ಮೇಲೆ ಬಿಳೇ ಇಲ್ಲ. ಆವಾಗಲೇ ಕರೋನಾ ಎಲ್ಲ ಬಂದು ದೊಡ್ಡ ಇಶ್ಯೂ ಆಯಿತು. ಅದನ್ನು ಅವತ್ತೇ ತಿಳಿಸಿದೆ ಈ ಥರ ಏನೋ ತೊಂದರೆ ಇದೆ ಅಂತೇಳಿ. ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದು ಯಾವ ತೊಂದರೆಗಳಾಗಲಿ, ರಾಜ್ಯಕ್ಕಾಗಲಿ ರಾಷ್ಟ್ರಕ್ಕಾಗಲಿ ಯಾವ ತೊಂದರೆ ಆಗದಿರಲಿ, ಈ ಸಂಕ್ರಾಂತಿಯ ಶುಭ ದಿನದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋಣ. ಸರ್, ನಾನು ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಕೇಳಿದೆ ನಿಮ್ಮ ಹತ್ರ. ಅಲ್ಲ, ಚಿಕ್ಕದಾಗಿ ದಕ್ಷಿಣಾಭಿಮುಖವಾಗಿ ಇರೋದಕ್ಕೆ ಕಾರಣ ಏನು ಅಂತ? ಚಿಕ್ಕದಾಗಿ ಹೇಳುವಂಥದ್ದು ವಿಷಯ ಅಲ್ಲ ಇದು. ಎಲ್ಲ ಶಿವಾಲಯಗಳು ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿರುತ್ತೆ. ಇಲ್ಲಿ ಸ್ವಾಮಿ ದಕ್ಷಿಣಾಭಿಮುಖವಾಗಿದೆ. ಋಷಿಗಳೆಲ್ಲ ತ್ರಿಕಾಲ ಪೂಜೆ ಅಂತೇಳಿ 3 ಭಾಗಗಳಲ್ಲಿ ಪೂಜೆಯನ್ನು ಮಾಡ್ತಾರೆ. ಪ್ರಾತರಾಂತ್ ವಾರಣಾಸ್ಯ, ಮಾಧ್ಯಾಹ್ನ ಗಂಗಾಧರ, ಸಂಧ್ಯಾ ಶಿವಗಂಗಾತು, ತ್ರಿಕಾಲ ಪೂಜೆ ಮುಚ್ಚತೆ. ಗೌತಮ ಮಹರ್ಷಿಗಳು, ಭಾರದ್ವಾಜ ಮಹರ್ಷಿಗಳು ತಮ್ಮ ತ್ರಿಕಾಲ ಪೂಜೆಯನ್ನು ಪ್ರಾತಃಕಾಲ ಕಾಶಿಯಲ್ಲೂ, ಮಧ್ಯಾಹ್ನ ಗಂಗಾಧರೇಶ್ವರನಿಗೂ, ಸಂಧ್ಯಾಕಾಲ ಶಿವನಿಗೆ ಬೆಟ್ಟದ ಮೇಲೂ ಮಾಡ್ತಾಯಿದ್ರು ಅಂತ ಒಂದು ಪ್ರತೀತಿ. ಋಷಿಗಳ ಪೂಜೆ ಮಾಡಿರೋದ್ರಿಂದ ಸ್ವಾಮಿ ಇಲ್ಲಿ ದಕ್ಷಿಣಾಭಿಮುಖವಾಗಿದೆ. ಮೂಲಮೂರ್ತಿಯೇ ದಕ್ಷಿಣಾಮೂರ್ತಿಯಾಗಿರೋದ್ರಿಂದ ಋಷಿಗಳೆಲ್ಲ 4 ವೇದಗಳನ್ನು ಋಷಿಗಳಿಗೆ ಅರ್ಪಣೆ ಮಾಡಿದ ವಿಶೇಷತೆ ಈ ಮೂಲಮೂರ್ತಿಯ ದಕ್ಷಿಣಾಮೂರ್ತಿಯಲ್ಲಿ ವಿಶೇಷವಾಗಿದೆ ಇದು.
ಇದು ಇಲ್ಲಿನ ವಿಶೇಷದ ಬಗ್ಗೆ ಇವತ್ತು ದೀಕ್ಷಿತರು ಮಾತಾಡಿದ್ದಾರೆ. ಪೂಜೆ ಎಷ್ಟೊತ್ತಿಗೆ ಇದಾದಮೇಲೆ ಸೂರ್ಯರಶ್ಮಿ ಆದಮೇಲೆ ಇದೆಲ್ಲವನ್ನು ಕೂಡ ವಿವರಿಸ್ಕೊಟ್ಟಿದ್ದಾರೆ. ಎಷ್ಟು ಸೆಕೆಂಡ್ಗಳ ಕಾಲ ಅಥವಾ ಎಷ್ಟು ಸಮಯ ಕಾಲ ಸೂರ್ಯರಶ್ಮಿ ಶಿವಲಿಂಗದ ಮೇಲೆ ಇರುತ್ತೆ ಅನ್ನೋದ್ರ ಮೇಲೆ ಈ ವರ್ಷದ ಭವಿಷ್ಯ ಹೇಗಿದೆ ಏನಾಗುತ್ತೆ ಅನ್ನೋದ್ರು ಗೊತ್ತಾಗುತ್ತೆ ಅನ್ನೋದು. ಸೂರ್ಯರಶ್ಮಿ ಆದಮೇಲೆ ನಂತರದಲ್ಲಿ ಅವರು ಮಾಧ್ಯಮ ಜೊತೆನೂ ಕೂಡ ಮಾತಾಡ್ತಾರೆ. ನಾವು ಕೂಡ ತಿಳ್ಕೊಳ್ಳೋಣ ಈ ವರ್ಷ ಹೇಗಿರುತ್ತೆ ಭವಿಷ್ಯ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾವು ಕೂಡ ಭಾಗವತ್ನಲ್ಲಿ ಕೇಳ್ಕೊಳ್ತೀವಿ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಜನಾರ್ದನ ಬಾರ್, ಜೀ ಕನ್ನಡ ನ್ಯೂಸ್, ಬೆಂಗಳೂರು. ಎಸ್, ಗವಿ ಗಂಗಾಧರ ದೇವಸ್ಥಾನದ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಅರ್ಚಕರು ಕೂಡ ಮಾತನಾಡ್ತಾ ಇದ್ರು, ಸೂರ್ಯರಶ್ಮಿ ಲಿಂಗವನ್ನು ಶಿವಲಿಂಗವನ್ನು ಸ್ಪರ್ಶ ಮಾಡುವ ಕುರಿತಾಗಿ ಅವರು ಹೇಳ್ತಾ ಇದ್ರು, ಮಾಹಿತಿಯನ್ನು ಕೊಡ್ತಾ ಇದ್ರು. ಅಷ್ಟೇ ಅಲ್ಲದೆ ಅದು ಹೆಚ್ಚು ಹೊತ್ತು ಸೂರ್ಯ ರಶ್ಮಿ ಇದೆಯಲ್ಲ ಶಿವಲಿಂಗದ ಮೇಲೆ ಇದ್ದರೆ ನಾಡಿಗೆ ಒಳಿತಾಗತ್ತೆ, ಹಾಗೆಯೇ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಆಗಿದೆ, ಸೂರ್ಯ ರಶ್ಮಿಯೇ ಬೀಳದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇತ್ತು ಈ ಬಗ್ಗೆಯೂ ಕೂಡ ತಿಳಿಸ್ಕೊಟ್ರು. ದೇವಸ್ಥಾನದ ಇತಿಹಾಸ ಆಗಿರಬಹುದು, ಅಲ್ಲಿಗೆ ಬರುವಂಥ ಭಕ್ತರು, ಹಾಗೆಯೇ ಸಾಕಷ್ಟು ವಿಚಾರಗಳ ಕುರಿತು ಅರ್ಚಕರು ಮಾಹಿತಿಯನ್ನು ಕೂಡ ಕೊಟ್ಟರು. ಗಮನಿಸ್ತಾ ಇದ್ದೀರಾ, ಸಂಭ್ರಮ ಮನೆ ಮಾಡಿದೆ ಗವಿ ಗಂಗಾಧರ ದೇವಸ್ಥಾನ. ಬೆಂಗಳೂರಿನಲ್ಲಿರುವಂಥ ದೇವಸ್ಥಾನ ಇದು, ಸಾಕಷ್ಟು ಭಕ್ತರು ಬಂದು ದರ್ಶನವನ್ನು ಪಡೀತಾ ಇದ್ದಾರೆ. ಉತ್ಸವ ಕಾರ್ಯಕ್ರಮ ಎಲ್ಲವೂ ಕೂಡ ಇದೆ. ಒಂದು ಕಡೆಯಲ್ಲಿ ಪೂಜಾ ಕೈಂಕರ್ಯ, ಹಾಗೆಯೇ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು ಎಲ್ಲವನ್ನು ಕೂಡ ನೋಡ್ತಾ ಇದ್ದೀರಾ. ಇದೇ ವೇಳೆ ಮಾಜಿ ಸಚಿವರಾಗಿರುವಂಥ ರೇವಣ್ಣ ಅವರು ಕೂಡ ಮಾತನಾಡಿದ್ದಾರೆ. ದೇವಸ್ಥಾನಕ್ಕೆ ಬಂದಂಥ ವೇಳೆ ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಬರೀ ನೋಡೋಣ. ಮಕರ ಸಂಕ್ರಾಂತಿ, ಇವತ್ತು ಗವಿಗಂಗಾಧರೇಶ್ವರನ ದರ್ಶನ ಮಾಡಿದ್ದೀವಿ. ರಾಜ್ಯದ ಜನತೆಗೆ ಒಳ್ಳೆಯದಾಗಿ, ಒಳ್ಳೆ ಮಳೆ ಬೆಳೆಯಾಗಿ, ಜನ ಸಮೃದ್ಧಿಯಾಗಿರಬೇಕು. ನಮ್ಮ ರೈತಾಪಿ ಜನ ಈ ವರ್ಷ ಯಾವುದೇ ಸಂಕಷ್ಟಕ್ಕೆ ಸಿಕ್ಕಬಾರ್ದು ಅಂತ ಹೇಳಿ ಗವಿಗಂಗಾಧರೇಶ್ವರನ ಪ್ರಾರ್ಥನೆ ಮಾಡಿದ್ದೀವಿ. ಮತ್ತು ಯಾವುದೇ ಥರ ಕಳೆದ 2-3 ವರ್ಷದಿಂದ ಕೋವಿಡ್ ಇತ್ತಲ್ಲ, ಅದು ಯಾವುದು ಬರಬಾರ್ದು ಅಂತೇಳಿ ಗಂಗಾಧರೇಶ್ವರನ ಅನುಗ್ರಹ ರಾಜ್ಯದ ಎಲ್ಲ ಜನತೆಗಿರಲಿ ಅಂತೇಳಿ ನಾನು ಬೇಡಿದ್ದೀನಿ. ಮಕರ ಸಂಕ್ರಾಂತಿ, ಇವತ್ತು ಗವಿಗಂಗಾಧರೇಶ್ವರನ ದರ್ಶನ ಮಾಡಿದ್ದೀವಿ. ರಾಜ್ಯದ ಜನತೆಗೆ ಒಳ್ಳೆಯದಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.